ಶುಭೋದಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಬೋಧನಾವಧಿಯಲ್ಲಿ ಸಂಧಿ ಎಂದರೇನು ಎಂಬುದರ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನೀವು ಸಂಧಿ ಎಂದರೇನು ಎಂಬುದರ ವಾಕ್ಯವನ್ನ ಅಥವಾ ಅದರ ಒಂದು ಡೆಫಿನಿಷನ್ ಅನ್ನ ಕಲಿತಿದ್ದೇವೆ. ಸಂಧಿ ಎಂದರೇನು ಎಂಬ ವಾಕ್ಯವನ್ನು ನಾವು ಇನ್ನೊಂದು ಸಾರಿ ಪುನಃ ನೆನಪಿಸಿಕೊಂಡು ಮುಂದಿನ ವ್ಯಾಕರಣಕ್ಕೆ ಹೋಗೋಣ. ಎರಡು ಅರ್ಥಬದ್ಧವಾದ ಪದಗಳು ಕಾಲ ವಿಳಂಬವಿಲ್ಲದೆ ಸೇರಿ ಮತ್ತೊಂದು ಅರ್ಥಬದ್ಧವಾದ ಪದವಾಗುವುದಕ್ಕೆ ನಾವು ಸಂಧಿ ಎಂದು ಕರೆಯುತ್ತೇವೆ. ಅಂದ್ರೆ ಎರಡು ಅರ್ಥಪೂರ್ಣವಾದ ಪದಗಳು ಕಾಲ ವಿಳಂಬವಿಲ್ಲದೆ ಸೇರಿ ಮತ್ತೊಂದು ಅರ್ಥಪೂರ್ಣವಾದಂತಹ ಪದವಾಗುವುದಕ್ಕೆ ನಾವೇನು ಕರಿತೀವಿ, ಸಂಧಿ ಎಂದು ಕರಿತೀವಿ ಎಂಬುದನ್ನ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಇದು ಒಂದು ಸಂಧಿಯ ವ್ಯಾಖ್ಯ ಅಥವಾ ಡೆಫಿನಿಷನ್. ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಆ ಒಂದು ಸಂಧಿಯ ಕಾಲದಲ್ಲಿ ಬಳಕೆಯಾಗತಕ್ಕಂತ ಪದಗಳ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ. ಅಂದ್ರೆ ಸಂಧಿ ಕಾಲದಲ್ಲಿ ಯಾವ ಯಾವ ಪದಗಳು ಬಳಕೆಯಾಗ್ತಾವು ಎಂಬುದನ್ನ ಇವತ್ತಿನ ದಿನ ನಾವು ಇಲ್ಲಿ ಅಧ್ಯಯನ ಮಾಡೋಣ. ಸಂಧಿ ಕಾಲದಲ್ಲಿ ಬಳಕೆಯಾಗುವ ಪದಗಳು, ಸಂಧಿ ಕಾರ್ಯದಲ್ಲಿ ಬಳಕೆಯಾಗುವ ಪದಗಳು, ಬಳಕೆಯಾಗುವ ಪದಗಳು ಯಾವುವ ಪದಗಳು? ಸಂಧಿ ಕಾರ್ಯದಲ್ಲಿ ಮೂರು ಪದಗಳು ಬಳಕೆ ಆಗ್ತವೆ. ಸಂಧಿ ಕಾರ್ಯದಲ್ಲಿ ಎಷ್ಟು ಪದಗಳು ಬಳಕೆಯಾಗ್ತವೆ? ಮೂರು ಪದಗಳು ಬಳಕೆಯಾಗ್ತವೆ. ಆ ಮೂರು ಪದಗಳು ಯಾವು ಎಂಬುದನ್ನ ಈಗ ನಾವು ಅಧ್ಯಯನ ಮಾಡೋಣ. ಒಂದು ಪೂರ್ವ ಪದ, ಒಂದು ಪೂರ್ವ ಪದ. ಎರಡು ಉತ್ತರ ಪದ, ಎರಡು ಉತ್ತರ ಪದ. ಮೂರು ಸಂಧಿ ಪದ, ಮೂರು ಸಂಧಿ ಪದ. ಒಂದು ಸಂಧಿ ಕಾರ್ಯ ನಡೀಬೇಕಾಗಿತ್ತು ಅಂತಂದ್ರೆ ಅದರೊಳಗೆ ಮೂರು ಪದಗಳ ಬಳಕೆ ಇರ್ತಾವ. ಅದರಲ್ಲಿ ಮೊದಲನೇ ಪದ ಪೂರ್ವ ಪದ, ಎರಡನೆಯ ಪದ ಉತ್ತರ ಪದ, ಮೂರನೆಯ ಪದ ಸಂಧಿ ಪದ. ವಿದ್ಯಾರ್ಥಿಗಳೇ, ನಾವು ಯಾವ ಪದವನ್ನ ಪೂರ್ವ ಪದ ಎಂದು ಕರೀಬೇಕು, ಯಾವ ಪದವನ್ನ ಉತ್ತರ ಪದ ಎಂದು ಕರೀಬೇಕು, ಮತ್ತು ಯಾವ ಪದವನ್ನ ಸಂಧಿ ಪದ ಎಂದು ಕರೀಬೇಕು ಎಂಬುದನ್ನ ಇವತ್ತಿನ ದಿನ ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಸಂಧಿ ಪದವನ್ನು ತೆಗೆದುಕೊಳ್ಳೋಣ. ಆ ಸಂಧಿ ಪದದಲ್ಲಿ ಯಾವ ಪದವು ಪೂರ್ವ ಪದ, ಉತ್ತರ ಪದ ಮತ್ತು ಸಂಧಿ ಪದ ಎಂಬುದನ್ನ ವಿವರವಾಗಿ ತಿಳಿದು. ಒಂದು ಸಂಧಿ ಕಾರ್ಯ ನಡೀಬೇಕಾಗಿತ್ತು ಅಂದ್ರೆ ಮೂರು ಪದಗಳಿವೆ. ಯಾವುದು ಅಂತಂದ್ರೆ ಉದಾಹರಣೆಗೆ ಒಂದು ಅಧಿಕ ಊರು, ಈ ಎರಡು ಪದಗಳನ್ನ ಕೂಡಿಸಿ ಬಂದಾಗ ಮತ್ತೊಂದು ಅರ್ಥಪೂರ್ಣವಾದಂತಹ ಪದ ಬರ್ತೈತಿ. ಅದಕ್ಕೆ ನಾವು ಕರಿತೀವಿ ಅಂತಂದ್ರೆ ಒಂದೂರು ಅಂತ. ಎರಡು ಅರ್ಥಪೂರ್ಣವಾದ ಪದಗಳು ಕಾಲ ವಿಳಂಬವಿಲ್ಲದೆ ಸೇರಿ ಮತ್ತೊಂದು ಅರ್ಥಪೂರ್ಣವಾದ ಪದವಾಗುವುದಕ್ಕೆ ಸಂಧಿ ಅಂತ ಕರಿತೀವಿ. ಇಲ್ಲಿ ಈ ಎರಡು ಅರ್ಥಪೂರ್ಣವಾದ ಪದಗಳು ಕಾಲ ವಿಳಂಬವಿಲ್ಲದೆ ಸೇರಿ ಮತ್ತೊಂದು ಅರ್ಥಪೂರ್ಣವಾದಂತಹ ಪದ ಆಗುತ್ತೈತಿ. ಅದಕ್ಕಾಗಿ ಅಂದ್ರೆ ಒಂದು ಸಂಧಿ ಕಾರ್ಯ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ಯಾವ ಪದವನ್ನ ಪೂರ್ವ ಪದ ಅಂತ ಕರಿಬೇಕು, ಯಾವ ಪದವನ್ನ ಉತ್ತರ ಪದ ಅಂತ ಕರಿಬೇಕು, ಮತ್ತು ಯಾವ ಪದವನ್ನ ಸಂಧಿ ಪದ ಅಂತ ಕರಿಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ಎರಡು ಪದಗಳು ಸೇರಿ ಮತ್ತೊಂದು ಪದ ಅಂತವಲ್ಲ, ಈ ಎರಡು ಪದದಲ್ಲಿ ಸಂಧಿ ಕಾಲದಲ್ಲಿ ಭಾಗವಹಿಸುವಂತ ಮೊದಲನೇ ಪದ ಯಾವುದು ಅಂತಂದ್ರೆ ಸಂಧಿ ಕಾಲದಲ್ಲಿ ಭಾಗವಹಿಸುವ ಮೊದಲನೇ ಪದ ಯಾವುದು ಅಂತಂದ್ರೆ ಒಂದು. ಒಂದು ಸಂಧಿ ಕಾರ್ಯ ನಡೆಯುತ್ತೆ, ಆ ಸಂಧಿ ಕಾರ್ಯದಲ್ಲಿ ಭಾಗವಹಿಸುವಂತ ಮೊದಲನೇ ಪದ ಯಾವುದಿದೆ? ಒಂದು. ಇನ್ನು ಈ ಸಂಧಿ ಕಾರ್ಯ
ಎರಡನೇ ಪದವನ್ನು ಕರೀತಾರೆ, ಉತ್ತರ ಪದವನ್ನು ಕರೀತಾರೆ. ಇನ್ನು ಮೂರನೇ ಯಾವುದು ಅಂತಂದ್ರೆ ಪೂರ್ವ ಮತ್ತು ಉತ್ತರ ಪದವು ಸೇರಿದಾಗ ದೊರೆಯುವ ಪದವನ್ನು ಕರಿತೀವಿ ನಾವು ಸಂಧಿ ಪದ ಅಂತ ಕರಿತೀವಿ. ಅದು ಮೂರನೇ. ಸಂಧಿ ಅಂತ ಅಥವಾ ಸಂಸ್ಕೃತ ಸಂಧಿ ಅಂತ ಸಂಧಿ
कार्य पदार्थ उदाहरण अधिक संधि कार्य भागवू पद कन्नड पद आगे कन्नड पद आगे कन्नड संधि संधि कार्य भागवू पद कन्नड पद आगे कन्नड पद इतना कन्नड पद इतना कन्नड पद आगे कन्नड संधि अंत पदू कन्नड पदवाद इन पद संस्कृत पद आगे सहित अदू नावे कन्नड संधि अंत करी उदाहरण शत्रु अदिकन्नु कन्नड पद शत्रु संस्कृत पद कन्नड पद ऐति इन संस्कृत पद ऐति कुछदा शत्रु बरतद सहित नावे कन्नड संधि करी संधि कार्य भागवू पद कन्नड पदवाद्रे कन्नड संधि करी वे संधि कार्य भागवह पद कन्नड पदवाद इन पद संस्कृत पदवाद सहित नावे कन्नड संधि करी संधि कार्य भागवू पद संस्कृत पद आगे अद्वेवी संस्कृत संधि अंत करी अंद्रे देव आलय देव आलय इू पद संस्कृत पद देव संस्कृत पद आलय संस्कृत पद अदी देवालय सहित संस्कृत पद आगे करी संस्कृत संधि अंत करी संधि कार्य भागवू पद संस्कृत पद आगे संस्कृत संधि अंत करी वे पद कन्नड पदवाद्रे अथवा पद कन्नड पदवाद इन पद संस्कृत आगे सहित कन्नड संधि अंत करी सरल संधि कार्य भागवू पद कन्नड पदवाद्रे अदन कन्नड संधि करी अथवा संधि कार्य भागवू पद पद कन्नड पदवाद इन पद संस्कृत पदवाद्रू सहित अब कन्नड संधि अंत करी वे संधि कार्य भागवू पद संस्कृत पदवाद्रे एरू पद संस्कृत पदवाद्र अवे करी संस्कृत संधि अंत करी अंद्रे संधि कार्य भागवू पद संस्कृत पदवाद्कु अंद्रे नावे करती संस्कृत संधि अंत करी विद्यार्थी नाले दिन ना कन्नड संधि अंद्रे कन्नड संधि प्रकार बोड़ धन्यवाद।